ಸ್ಟಾರ್ಟಿಂಗ್ ಅಲ್ಲಿ ಕಾವೇರಿ ನೀರು ಇರಲಿಲ್ಲ ಇಲ್ಲಿಗೆ ಎಲೆಕ್ಷನ್ ಅಭಿವೃದ್ಧಿನ ಇಲ್ಲ ನಿಜವಾಗ್ಲೂ ಅಭಿವೃದ್ಧಿ ಆಗ್ತಿದೆ ಇಲ್ಲ ಎಲೆಕ್ಷನ್ ಅಲ್ಲ ಬಂದೆ ಎಲ್ಲ ನೋಡ್ಬಿಟ್ಟೆ ರೋಡ್ ಮಾಡ್ಬಿಟ್ಟೆ ಅವ್ರ ಕಡೆ ಸಾರು ಮಾಡೇ ಮಾಡ್ತಾರೆ ಈಗ ಅಧಿಕಾರ ಕೊಟ್ರೆ ನಾವು ಕೂಡ ಮಾಡ್ತೀವಿ ಅಂತ ಹೇಳ್ದವ್ರು ಬೇರೆ ಅಭಿವೃದ್ಧಿಗಳು ಅಲ್ಲ ಅಧಿಕಾರಕ್ಕೆ ಬರೋ ತನಕ ಅಂತಾರೆ ಅಧಿಕಾರ ಕೊಟ್ಮೇಲೆ ಇವ್ರು ಏನು ಮಾಡ್ತಾರೆ ಅವರು ಅಷ್ಟೇ ಮಾಡ್ತಾರೆ ಅವರು ಅಷ್ಟೇ ಮಾಡ್ತಾರೆ ಹಾಗಾದ್ರೆ ಸ್ಥಳೀಯ ಶಾಸಕರು ಎಲ್ಲ ಕೊಟ್ರೆ ಆಶ್ವಾಸನೆ ಎಲ್ಲ ಈಡೇರಿಸಿದ್ದಾರೆ ಮಾಡಿದ್ರೆ ಚಳಿಯಿರ್ನ ಬಿಟ್ರೆ ಯಾರು ಎಲ್ಲಿ ನೋಡಕ್ಕೆ ಹೋಗಲ್ಲ ನಾವು जन मन अभिप्राय जे डी एस अभ्यर्थी जे डी एस बावट हरस्ती ಕ್ಯಾಂಡಿಡೇಟ್ ಇಲ್ವಲ್ಲ ಅಲ್ಲಿ ಮಾಡ್ಲಿ ಬಿಡಿ ಏನಂತ ಅದಕ್ಕೇನಂತೆ ಗೆಲ್ಲಿಸ್ತಾರ ಜನ ಡೌಟ್ ಏನ ಆಮ್ ಆದ್ಮಿ ಪಾರ್ಟಿ ಸರ್ ಜನ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನೋಡಿ ಬೇಜಾರ ಆಗ್ಬಿಟ್ಟವ್ರೆ ಆಮ್ ಆದ್ಮಿ ಪಾರ್ಟಿ ಕೂಡ ಎಂಟ್ರಿ ಕೊಟ್ಟಿವಿ ನಮ್ಮ ಅಭ್ಯರ್ಥಿ ಗೆಲ್ಲಿಸ್ತಾರೆ ಆಮ್ ಆದ್ಮಿ ನೆಲ ಕಟ್ಕೊಳ್ಳುತ್ತೆ ಬೊಬ್ನಳ್ಳಿ ಎಲ್ಲಿ ಅಂತಾರೆ ಸುಳ್ಳು 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 ಯಾಕೆ ಸರ್ ಯಾಕೆ ಸುಳ್ಳು ಇಲ್ಲ ಅವರು ಕೊಡಬಹುದು ಎಲ್ಲರೂ ಕೊಡಬೇಕಲ್ಲ ನಾನು ಒಪ್ಪಿಕೊಟ್ರಾಗುತ್ತ ಅಲ್ಲಿ ವಲ್ಸನ್ ಅಲ್ಲಿ ಅಭಿವೃದ್ಧಿ ಮಾಡಿದ್ರೆ ಅವ್ರು ಇಲ್ಲಿ ಏನಕ್ಕೆ ಬರ್ತಾರೆ ಪ್ರತಿಯೊಂದು ಇಲ್ಲಾಂದ್ರೆ 70% ಔಟ್ ಸೈಡ್ ಹೊರಗಡೆ ರಾಜ್ಯದಿಂದ ಬಂದಿರೋ ನಮ್ಮ ಬೊಮ್ಮಳಿ ಕ್ಷೇತ್ರದಲ್ಲೇ ಜೀವನ ಮಾಡ್ಕೊಳ್ತಾ ಹೋಗ್ತಾ ಇರೋದು ಇವಾಗ YouTube ನಲ್ಲಿ ಸಬ್ಸ್ಕ್ರೈಬ್ ಆಗಿ Facebook ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಎಸ್ ಬೊಮ್ಮಸಂದ್ರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ವಾರ್ಡ್ ನಂಬರ್ 189 ನಲ್ಲಿ ನಾವು ಇದ್ದೀವಿ ಹೊಂಗಸಂದ್ರ ವಾರ್ಡ್ ಬರುತ್ತೆ ಸೋ ಇಲ್ಲಿನ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ ಬನ್ನಿ ಮಾತಾಡ್ಸೋಣ ಅವರನ್ನ ಅಣ್ಣ ನಮಸ್ತೆ ಹೇಗಿದ್ದೀರಿ ಎಸ್ ಸೋ ಹೇಗಿದೆ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಎಲ್ಲ ಏನು ಅನ್ಸುತ್ತೆ ನಿಮಗೆ ಸದ್ಯ ಪರವಾಗಿಲ್ಲ ಆಗ್ತಾ ಇದೆ ಸೋ ಎಷ್ಟು ವರ್ಷದಿಂದ ಇದ್ದೀರಾ ಬೊಮ್ಮನಹಳ್ಳಿಯಲ್ಲಿ ನಾವು ಇಲ್ಲಿ 10 ವರ್ಷದಿಂದ ಇದ್ದೀವಿ 10 ವರ್ಷದಿಂದ ಸೊ 10 ವರ್ಷದಿಂದ ಬೊಮ್ಮನಹಳ್ಳಿ ಅಭಿವೃದ್ಧಿ ನಿಮ್ಮ ಏರಿಯಾ ಅಭಿವೃದ್ಧಿ ಹೆಂಗಾಗಿದೆ ಪರವಾಗಿಲ್ಲ ಆಗಿದೆ 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 ಯಾರು ಯಾರು ಎಂ ಎಲ್ ಎ ಸತೀಶ್ ರೆಡ್ಡಿ ಅವರು ಸತೀಶ್ ರೆಡ್ಡಿ ಸೊ ಹೇಗೆ ಸ್ಪಂದಿಸ್ತಾರಾ ಸಿಗ್ತಾರಾ ಶಾಸಕರ ಕೈಗೆ ಸಿಗ್ತಾರೆ ಸೊ ಏನು ಇಂಪ್ರೂವ್ಮೆಂಟ್ ಆಗಿದೆ ನಿಮ್ಮ ಮೇಲೆ ಏನು ಚೇಂಜಸ್ ಕಾಣುತ್ತೆ ನಿಮಗೆ ಏನು ಚೇಂಜಸ್ ಮೊದಲೆಲ್ಲ ಮಡ್ ರೋಡ್ ಇತ್ತು ಅವ್ರು ಬಂದ್ಮೇಲೆಲ್ಲ ಕ್ಲಿಯರಿಟಿ ಇದೆ ಆಮೇಲೆ ವಾಟರ್ ಸಪ್ಲೈ ಸ್ಯಾನಿಟರಿ ಎಲ್ಲ ನಡೆದಿದೆ ಸೊ ಹಾಗಾದ್ರೆ ಏನು ಸಮಸ್ಯೆ ಇಲ್ಲ ನಿಮ್ಮ ಏರಿಯಾದಲ್ಲಿ ಸದ್ಯಕ್ಕೆ ನಮಗೇನಿಲ್ಲ ಸಮಸ್ಯೆ ಇರೋದಕ್ಕೆ ಇರ್ಬೋದು ನಮಗೆ ಏನಿಲ್ಲ ನಮಗೇನಿಲ್ಲ ಸಮಸ್ಯೆ ಸೊ ಹಾಗಾದ್ರೆ ಒಳ್ಳೆ ಕೆಲಸ ಆಗ್ತಾ ಇದೆ ನಿಮಗೆ ಆಗ್ತಾ ಇದೆ ಮಾಡಿದ್ದಾರೆ ಸುಮಾರು ಮಾಡಿದ್ದಾರೆ ಎಲ್ಲ ಹೊಸ್ದಾಗೆಲ್ಲ ರೋಡ್ಗಳೆಲ್ಲ ಮಾಡಿದ್ದಾರೆ ಆಮೇಲೆ ಮಾಡಿದಾರಲ್ಲ ಇನ್ನೇನು ವಾಟರ್ ಸಪ್ಲೈ ಮಾಡಿದ್ದಾರೆ ಇನ್ನೇನು ಮನುಷ್ಯನಿಗೆ ಬೇಕಾಗಿರೋದು ಅದೇ ಇನ್ನೇನು ಸಾರ್ವಜನಿಕರಿಗೆ ಬೇಕಾಗಿರೋದು ಏನಿದು ಓಕೆ ಹ್ಞೂ ಅಷ್ಟೇನೇ ಅಲ್ಲ ಇನ್ನೇನಿಲ್ವಲ್ಲ ಸೊ ಹಾಗಾದ್ರೆ ಕೆಲಸ ಆಗ್ತಾ ಇದೆ ಆಗ್ತಾ ಇದೆ ಸರ್ ನೀವೇನು ಹೇಳ್ತೀರಿ ಹೇಗಾಗಿ ಸರ್ ಇಲ್ಲಿ ಸತೀಶ್ ರೆಡ್ಡಿ ಸರ್ ಅವರು ಎಮ್ ಎಲ್ ಎ ಬಟ್ ನಾವಿಲ್ಲಿ 2006 ಬಂದಿರೋದು ಇಲ್ಲಿಗೆ 2006 ಈಗ ಒಂದು ಆವಾಗ ಸ್ಟಾರ್ಟಿಂಗಲ್ಲಿ ಕಾವೇರಿ ನೀರು ಇರಲಿಲ್ಲ ಇಲ್ಲಿಗೆ ಕಾವೇರಿ ನೀರು ವ್ಯವಸ್ಥೆ ಆಗಿರ್ಬೋದು ಕಾಂಕ್ರೀಟ್ ರೋಡ್ ಆಗಿರ್ಬೋದು ಈ ಕಡೆ ಸಮಸ್ಯೆಗಳೆಲ್ಲನೂ ಖಂಡಿತ ಎಲ್ಲ ಒಂಥರ ಜೊತೆಲೇ ನಿಂತು ಸ್ಪಂದಿಸಿ ನಮಗೆಲ್ಲ ಅನುಕೂಲವಾಗಿ ಮಾಡಿಕೊಡ್ತಾ ಇದ್ದಾರೆ ಸರ್ ಕ್ಷೇತ್ರಕ್ಕೆ ಬರ್ತಾರ ಶಾಸಕರು ವಿಸಿಟ್ ಮಾಡ್ತಾರೆ ಬರ್ತಾ ಇರ್ತಾರೆ ಸರ್ ಪ್ರತಿಯೊಂದು ಏನೇ ಸಮಸ್ಯೆ ಆದರೂ ಖಂಡಿತವಾಗ್ಲೂ ಬಂದು ಎಲ್ಲನೂ ಒಂದು ಸಮಸ್ಯೆ ಏನಿದೆ ತಿಳ್ಕೊಂಡು ಎಲ್ಲರ ಹತ್ರ ಮಾತಾಡಿ ಹೋಗ್ತಾರೆ ಸರ್ ಹೌದು ಸೊ ಏನಾದರೂ ಕಾರ್ಯಕ್ರಮಗಳು ಮಾಡಿದ್ರೆ ಕರೆದ್ರೆ ಬರ್ತಾರ ಶಾಸಕರು ಹಾಂ ಬರ್ತಾರೆ ಅದು ಪಕ್ಕ ಬಂದೇ ಬರ್ತಾರೆ ಸ್ಪಂದಿಸ್ತಾರೆ ಸ್ಪಂದಿಸ್ತಾರೆ ಈಗ ಅಭಿವೃದ್ಧಿ ಅಂತ ಬಂದಾಗ ಎಲೆಕ್ಷನ್ ಟೈಮ್ನಲ್ಲಿ ಎಲ್ಲ ಕಡೆ ಅಭಿವೃದ್ಧಿ ಆಗುತ್ತೆ ಇಲ್ಲಿ ಎಲೆಕ್ಷನ್ ಅಭಿವೃದ್ಧಿನ ಅಥವಾ ನಿಜವಾಗ್ಲೂ ಅಭಿವೃದ್ಧಿ ಆಗ್ತಿದ್ಯಾ ನೀವೇನು ಹೇಳ್ತೀರಾ ಎಲ್ಲ ಮಾಮೂಲಿ ಚೆನ್ನಾಗಿ ನಡೀತಾ ಇದೆ ಇಲ್ಲಿ ಏನೇ ಕೇಳಿದ್ರು ಎಲ್ಲ ಬಂದು ಮಾಡ್ಕೊಡ್ತಾರೆ ಓಕೆ ಎಲೆಕ್ಷನ್ ಅಭಿವೃದ್ಧಿನ ಇಲ್ಲ ನಿಜವಾಗ್ಲೂ ಅಭಿವೃದ್ಧಿ ಆಗ್ತಿದೆ ಇಲ್ಲ ಎಲೆಕ್ಷನ್ ಅಲ್ಲ ಬಂದು ಎಲ್ಲ ನೋಡ್ಬಿಟ್ಟು ರೋಡ್ ಮಾಡ್ಬಿಟ್ಟು ಅವ್ರ ಕಡೆ ಸಾರು ಮಾಡೇ ಮಾಡ್ತಾರೆ ಅವರಿಲ್ಲ ಅಂದ್ರೆ ಎಲ್ಲದಕ್ಕೂ ಅವರೇ ಬರ್ಲಿಕ್ಕಾಗಲ್ಲ ಅವ್ರ ಕಾರ್ಯಕರ್ತರು ಮಾಡೇ ಮಾಡ್ಬೇಕಲ್ಲ ಮಾಡ್ತಾ ಇದಾರಲ್ಲ ಸೊ ಸ್ಥಳೀಯವಾಗಿ ಏನು ಸಮಸ್ಯೆ ಇಲ್ಲ ಏನಿಲ್ಲ ಏನಿಲ್ಲ ಎಲ್ಲ ನಡೀತಾ ಇದೆ ಎಲ್ಲ ಅವರೇ ಮಾಡೋಕ್ಕಾಗಿಲ್ಲ ನಾವು ಜೊತೆಗೆ ಸೇರ್ಕೊಂಡು ಹೇಳಿ ಇದು ಮಾಡಬೇಕು ಹಂಗೆ ಸೊ ಹೋದಾಗ ಸಿಗ್ತಾರೆ ಶಾಸಕರು ಸ್ಪಂದಿಸ್ತಾರೆ ಹಾಂ ಸಿಗ್ತಾರೆ ಇನ್ನು ಬೊಮ್ಮನಹಳ್ಳಿಯಲ್ಲಿ ಈಗ ಕಳೆದ 3 ಬಾರಿ ಅವರೇ ಕೂಡ ಗೆದ್ದಾರೆ ಈ ಬಾರಿ ಅವ್ರು ಗೆಲ್ತಾರ ಏನನ್ಸುತ್ತೆ ನಿಮಗೆ ಗೆಲ್ತಾರೆ ಈ ಸದನ ಗೆಲ್ತಾರೆ 90% ಇದೆ 90% ಅಂತ ಇದೆ ಅವರೇ ಗೆಲ್ತಾರೆ ಯಾಕೆ ಯಾಕೆ ಅವ್ರಿಗೆ ಓಟ್ ಹಾಕಬೇಕು ಜನ ಯಾಕೆ ಅವ್ರನ್ನ ಗೆಲ್ಸ್ಬೇಕು ನೀವೇನು ಹೇಳ್ತೀರಿ ಕೆಲಸ ಕಾರ್ಯಗಳು ಆದಮೇಲೆ ಒಬ್ಬ ಮನುಷ್ಯನ ಉತ್ತಮ ಗುಣಮಟ್ಟದಲ್ಲಿ ನೋಡಿದ್ಮೇಲೆ ಅವ್ರು ನೋಡಲೇಬೇಕಲ್ವಾ ಈಗ ಯಾರೋ ಬಂದ ಎಲ್ಲಿಂದಲೋ ಬಂದ ಅವನಿಗೆ ಅವನಿಂದ ಏನು ಉಪಯೋಗ ಇಲ್ಲದ ಏನು ಇಟ್ಕೊಳ್ಳೋಣ ಹೇಳಿ ಅಲ್ಲ ಈಗ ಅಧಿಕಾರ ಕೊಟ್ಟರೆ ನಾವು ಕೂಡ ಮಾಡ್ತೀವಿ ಅಂತ ಹೇಳ್ದವ್ರು ಬೇರೆ ಅಭ್ಯರ್ಥಿಗಳು ಅಲ್ಲ ಅಧಿಕಾರಕ್ಕೆ ಬರೋ ತನಕ ಅಂತಾರೆ ಅಧಿಕಾರ ಕೊಟ್ಟಮೇಲೆ ಇವ್ರು ಏನು ಮಾಡ್ತಾರೆ ಅವರು ಅಷ್ಟೇ ಮಾಡ್ತಾರೆ ಅವರು ಅಷ್ಟೇ ಮಾಡ್ತಾರೆ ಹಾಗಾದ್ರೆ ಸ್ಥಳೀಯ ಶಾಸಕರು ಎಲ್ಲ ಕೊಟ್ಟರೆ ಆಶ್ವಾಸನೆ ಎಲ್ಲ ಈಡೇರಿಸಿದ್ದಾರೆ ಮಾಡಿದ್ರೆ ಸೊ ಯಾವುದು ಆಶ್ವಾಸನೆ ಉಳಿದಿಲ್ಲ ಇನ್ನ ಏನಿಲ್ಲ ನಮಗೆ ಯಾವುದು ತೊಂದರೆ ಇಲ್ಲ ನಮಗೇನು ತೊಂದರೆ ಇಲ್ಲ ಓಕೆ
ಇನ್ನು ಕಾಂಗ್ರೆಸ್ನಿಂದ ಕೂಡ ಅಭ್ಯರ್ಥಿಗಳು ಟಿಕೆಟ್ ಕೇಳ್ತಾವ್ರೆ, ಉಮಾಪತಿ ಶ್ರೀನಿವಾಸ ಗೌಡ, ಕವಿತಾ ರೆಡ್ಡಿ ಅವರು, ಯಾರಿಗೆ ಕೊಟ್ಟರೆ ಒಳ್ಳೆ ಫೈಟ್ ಆಗುತ್ತೆ? ಸ್ಥಳೀಯರನ್ನ ಬಿಟ್ಟರೆ ಯಾರು ಎಲ್ಲಿ ನೋಡಕ್ ಹೋಗಲ್ಲ ನಾವು, ಅಲ್ಲ ಸ್ಥಳೀಯರನ್ನ ಬಿಟ್ಟರೆ ಬೇರೆ ಕಡೆ ಎಲ್ಲಿ ನೋಡಕ್ಕಾಗತ್ತೆ? ಅಲ್ಲ ಅವರು ನಾವು ಬಂದು ಸ್ಥಳೀಯ ಕೆಲಸ ಮಾಡ್ತೀವಿ, ನಮ್ಗೊಂದು ಅವಕಾಶ ಕೊಡಿ ಅಂತವ್ರಲ್ಲ. ಏನೋ ಇರಲಿ, ತಗೊಳ್ಳಿ ಬರಲಿ, ಏನು ಅದಕ್ಕೇನು ತೊಂದರೆ ಇಲ್ಲ, ಬರ್ಬೋದಲ್ಲ. ಗೆಲ್ತಾರ ಬಂದ್ರೆ ಹೇಳಕ್ ಬರಲ್ಲ ಸರ್. ಅಲ್ಲ ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರೆ ಸ್ವಲ್ಪ ಫೈಟ್ ಆಗ್ಬೋದು? ಯಾರು ಕೊಟ್ಟರೆ ನಡಿಬೋದು, ಆಗ್ಬೋದು. ಹೇಳಕ್ ಬರಲ್ಲ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಇದು ಚುನಾವಣೆ, ಎಲೆಕ್ಷನ್, ನಾವಾಗಿ ಹೇಳೋದಾಯ್ತು, ನಾವು ಮಾಡ್ಬೋದಾಯ್ತು. ಅಲ್ಲ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಅನ್ನೋದು ಒಂದಿರ್ತದೆ. ಇಲ್ಲ ಸ್ವಲ್ಪ ಕಷ್ಟನೇ, ಕಷ್ಟ ಇದೆ. ಸತೀಶ್ ಶೆಟ್ಟಿ ಅವ್ರ ಟಫ್ ಕಾಂಪಿಟೇಷನ್ ಯಾರಿಲ್ಲಿ? ಯಾರು ಬಂದಿಲ್ಲ, ಯಾರು ಬಂದಿಲ್ಲ, ಯಾರು ಸಿಕ್ಕಿಲ್ಲ ಇನ್ನು. ಯಾರು ಪ್ರೀತಿನಾಗ ಗೆದ್ದಿದ್ದಾರೆ, ಒಳ್ಳೆ ಕೆಲಸಗಳನ್ನ ಮಾಡಿ ಜನಗಳ ಮನಸ್ಸಿನಾಗ ಗೆದ್ದಿದ್ದಾರೆ, ಅವ್ರನ್ನ ಬಿಟ್ಟರೆ ಯಾರು ಗೆಲ್ಲಕ್ ಆಗಲ್ಲ ಅಂತ ನನ್ನ ಅಭಿಪ್ರಾಯದಲ್ಲಿ. ಈಗ ಜೆ ಡಿ ಎಸ್ ನಿಂದ ಕೂಡ ಅಭ್ಯರ್ಥಿನ ಹಾಕಿದ್ರೆ ಒಂದ್ ವೇಳೆ ಜೆ ಡಿ ಎಸ್ ಬಾವುಟ ಆರಿಸ್ತೀವಿ ಅಂತಾರಲ್ಲ, ನೀವೇನು ಹೇಳ್ತೀರಿ? ಇಲ್ಲಿ ನಾವೇನು ಹೇಳಲಿಕ್ಕೆ ಆಗಲ್ಲ, ಹೇಗ ಆರ್ಸಕ್ಕೇನಂತ ಎಲ್ಲರೂ ಆರಿಸ್ತಾರೆ ಬಾವುಟ. ಅಲ್ಲ ಗೆಲುವಿನ ಬಾವುಟ ಅದಾಗಲ್ಲ, ಸಾಮಾನ್ಯಕ್ಕೆ 99% ಔಟು. ಕ್ಯಾಂಡಿಡೇಟ್ ಇಲ್ವಲ್ಲ, ಅಲ್ಲಿ ಕ್ಯಾಂಡಿಡೇಟ್ ಹಾಕ್ತೀವಿ, ಗೆಲ್ಲಿಸ್ತಾರ ಜನ, ನೀವೇನು ಹೇಳ್ತೀರಿ? ಆಯ್ತು ಸುಮ್ಮನೆ ಮಾಡಲಿ ಬಿಡಿ, ಏನಂತ ಅದಕ್ಕೇನಂತೆ ಗೆಲ್ಲಿಸ್ತಾರ ಜನ? ಡೌಟು ಡೌಟ್. ಇನ್ನು ಆಮ್ ಆದ್ಮಿ ಪಾರ್ಟಿ ಸರ್, ಜನ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ನೋಡಿ ಬೇಜಾರಾಗ್ಬಿಟ್ಟವ್ರೆ. ಆಮ್ ಆದ್ಮಿ ಪಾರ್ಟಿ ಕೂಡ ಎಂಟ್ರಿ ಕೊಟ್ಟಿವಿ, ನಮ್ಮ ಅಭ್ಯರ್ಥಿ ಗೆಲ್ಲಿಸ್ತಾರೆ, ಆಮ್ ಆದ್ಮಿ ನೆಲೆ ಕಟ್ಕೊಳ್ಳುತ್ತೆ ಬೊಬ್ನಳ್ಳಿಯಲ್ಲಿ ಅಂತಾರೆ. ಸುಳ್ಳು 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 ಯಾಕೆ ಸರ್ ಪಬ್ಲಿ ಕೊಡ್ಬೋದು, ಎಲ್ಲರೂ ಕೊಡ್ಬೇಕಲ್ಲ, ನಾನು ಒಪ್ಕೊಟ್ರಾಗತ್ತಾ, ಪಬ್ಲಿಸಿಟಿ ಇರ್ಬೇಕಲ್ವಾ. ಅಲ್ಲ ಅವ್ರು ಹೇಳ್ತಾವ್ರೆ ಡೆಲ್ಲಿಯಲ್ಲಿ ನಾವು ನೋಡಿ ಮಾದರಿ ಮಾಡಿದ್ದೀವಿ, ಅದೇ ಥರ ಒಂದು ಮಿನಿ ಡೆಲ್ಲಿ ಮಾಡ್ತೀವಿ ಇಲ್ಲೂ. ಹಾಗಾದ್ರೆ ಯಾರು ಅಧಿಕಾರಕ್ಕೆ ಬರ್ಬೋದು? ನಿಮ್ಗೆ ಇವರೇ ಬರ್ತಾರೆ, ಇಲ್ಲಿ ಮಾತ್ರ, ಈ ಕ್ಷೇತ್ರ ಟೋಟಲ್ ಹೇಳಲ್ಲ ನಾವು. ಈ ಕ್ಷೇತ್ರದಲ್ಲಿ ಸಾಕು, ಈ ಕ್ಷೇತ್ರ ಮಾಮೂಲಿ ಏನು ಆಲ್ರೆಡಿ ರನ್ನಿಂಗ್ ಎಮ್ ಎಲ್ ಎ ಅವರೇನೆ. ಯಾರು? ಸತೀಶ್ ರೆಡ್ಡಿ ಅವರು. ಇನ್ನೊಂದೇನಂದ್ರೆ ಈ ಡೆಲ್ಲಿ ಅಂತ ಹೇಳಿದ್ರಿ, ಡೆಲ್ಲಿ ಆಗಿರ್ಬೋದು, ಒರಿಸ್ಸಾ, ಬಿಹಾರ, ಈ ನಮ್ಮ ಬೊಮ್ಮಳಿ ಕ್ಷೇತ್ರದಲ್ಲಿ ಔಟ್ ಸೈಡ್ ಜನ ಅಂದರೆ ಈಗ ಹೊರಗಡೆ ರಾಜ್ಯದಿಂದ ಬಂದಿರೋ ಜನಗಳು ಇಲ್ಲಿ ಜೀವನ ಮಾಡ್ತಿರೋದು, ಬಟ್ ಅಂಥವ್ರಿಗೆ ಬಂದು ಇಲ್ಲಿ ಜೀವನ ಮಾಡ್ತಾರೆ ಅಂತಂದರೆ ಇನ್ನು ಅಲ್ಲಿ ಅಭಿವೃದ್ಧಿ ಏನಾಗಿರುತ್ತೆ ಅಂತ ನಮ್ಗೆ ಹೇಳೋಕ್ಕಾಗುತ್ತೆ? ಅದು ಕರೆಕ್ಟ್ ಅಲ್ವಾ? ಅದು ಅಲ್ಲ, ಕೆಲಸಕ್ಕೋಸ್ಕರ ಬಂದಿವಿ, ವಲಸೆ ಬಂದಿದ್ದೀವಿ, ವಾಪಸ್ ನಮ್ಮ ಊರಿಗೆ ಹೋಗ್ತೀವಿ ಅಂತ. ಯಾರು ಅಲ್ಲಿ ವಲಸೆ ಅಲ್ಲಿ ಅಭಿವೃದ್ಧಿ ಮಾಡಿದ್ರೆ ಅವ್ರು ಇಲ್ಲಿ ಏನಕ್ಕೆ ಬರ್ತಾರೆ? ಪ್ರತಿಯೊಂದು ಇಲ್ಲಾಂದ್ರೂ 70% ಔಟ್ ಸೈಡ್ ಹೊರಗಡೆ ರಾಜ್ಯದಿಂದ ಬಂದಿರೋ ನಮ್ಮ ಬೊಮ್ಮಳಿ ಕ್ಷೇತ್ರದಲ್ಲೇ ಜೀವನ ಮಾಡ್ಕೊಂಡು ಹೋಗ್ತಾ ಇರೋದು ಇವಾಗ. ಮತ್ತು ಅಲ್ಲಿ ಅಭಿವೃದ್ಧಿ ಆಗಿದ್ರೆ ಅವ್ರು ಏನಕ್ಕೆ ಇಲ್ಲಿಗೆ ಬರ್ತಾಯಿದ್ರು? ಯಾರೇ ಬಂದರೂ ಇಲ್ಲಿ ಇರೋಷ್ಟು ಅಭಿವೃದ್ಧಿ ಆಗಿದೆ ಸರ್? ಆಗಿದೆ ಸರ್, ಆಗಿದೆ. ಎಲ್ಲರಿಗೂ ಒಂದು ಜೀವನ ಸಿಕ್ಕಿದೆ, ನೆಲೆ ಸಿಕ್ಕಿದೆ, ಅವ್ರು ಜೀವನ ಮಾಡ್ತಾಯಿದ್ದಾರೆ. ಯಾರು ಸಾಧನೆ ಮಾಡಲಿಲ್ಲ ಅಂದ್ರೆ ಜೀವನ ಮಾಡೋಕ್ಕಂತೂ ತೊಂದರೆ ಇಲ್ಲ. ಕಡೆಯದಾಗಿ 2023 ಬೊಮ್ಮಸಂದ್ರ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಮ್ ಎಲ್ ಎ ಯಾರಾಗ್ತಾರೆ? ಸತೀಶ್ ರೆಡ್ಡಿನೇ. ಸತೀಶ್ ರೆಡ್ಡಿ ಯಾರಾಗ್ತಾರೆ? ಸತೀಶ್ ರೆಡ್ಡಿ ಸರಿ ಆಗೋದು ಸರ್, 100% ಸರ್, ಪಕ್ಕ 100%.